ನಮಸ್ಕಾರ ಮಹಾಶಿವರಾತ್ರಿ ನಾಳೆ ಹಬ್ಬದ ಮಹಾತ್ಮೆ ಕಥೆ ಓದೋಣ ಶ್ರೀಮತಿ ಆಶಾ ನಾಗಭೂಷಣ ಅವರು ಬರೆದಿರೋ ಕತೆ ಓದ್ತಾ ಇದ್ದೀನಿ ನಾನು ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯಂದು ಆಚರಿಸುವ ಹಬ್ಬ ಮಹಾಶಿವರಾತ್ರಿ ಇದು ಹಿಂದೂಗಳಿಗೆ ಪವಿತ್ರವಾದ ಹಬ್ಬ ಇವತ್ತು ನಾವು ಈಶ್ವರನಿಗೆ ಶಿವನಿಗೆ ವಿಶೇಷ ಪೂಜೆ ಮಾಡ್ತೇವೆ ಅದರಲ್ಲೂ ಶಿವ ಅಭಿಷೇಕ ಪ್ರಿಯ ಅಲ್ವಾ ಗಂಗಾ ಅಭಿಷೇಕ ಪಂಚಾಮೃತ ಅಭಿಷೇಕ ಕಬ್ಬಿನ ಹಾಲು ಎಳ್ನೀರು ಈಶ್ವರನಿಗೆ ಪ್ರಿಯ ಅಂತ ಅಭಿಷೇಕ ಮಾಡ್ತೇವೆ ಈ ದಿನ ಬಿಲ್ಲ ಪತ್ರೆಯನ್ನು ಶಿವಲಿಂಗದ ಮೇಲಿಟ್ಟು ಪೂಜಿಸಿದ್ರೆ ಯಾಗ ಮಾಡಿದಷ್ಟು ಫಲ ದೊರೆಯುತ್ತೆ ಅಂತ ಹೇಳ್ತಾರೆ ಇದ್ರ ಜೊತೆಗೆ ಸುರಗಿ ಸಂಪಿಗೆ ತುಂಬೆ ಹೂಗಳು ಸಹ ಈಶ್ವರನಿಗೆ ತುಂಬ ಪ್ರೀತಿ ತುಂಬೆ ಹೂವಿದೆ ಅಲ್ಲ ಅದನ್ನ ಗಿಡದಿಂದ ಬಿಡಿಸುವಾಗ ಹೂಗಳು ಚೆಂಡಿನಿಂದ ನಿಧಾನವಾಗಿ ಬಿಡಿಸಬೇಕು ನೀವೇನಾದರೂ ಅದು ಆ ಒಂದು ಇರುತ್ತಲ್ಲ ಅದನ್ನು ಅಜಾಗರೂಕತೆಯಿಂದ ಅದನ್ನ ಮುರಿದುಬಿಟ್ರೆ ಒಬ್ಬ ಬ್ರಾಹ್ಮಣನ ತಲೆ ಕಡ್ದಷ್ಟು ಅಂದರೆ ಬ್ರಹ್ಮ ಹತ್ಯಾ ದೋಷ ಬರುತ್ತೆ ಅಷ್ಟು ಪಾಪ ತಟ್ಟತ್ತೆ ಅಂತ ಹಿಂದಿನವರೆಲ್ಲ ಹೇಳ್ತಾರೆ ನಮ್ಮಮ್ಮ ಕೂಡ ಹೇಳ್ತಾಯಿದ್ರು ಒಂದು ಗಿಡ ಹಿಡಿದು ಹೂವು ಬಿಡಿಸೋಕ್ಕೆ ಕುಡಿತು ಕುಳಿತು ಕೂತ್ಕೊಂಡ್ರೆ ಒಂದು ಹೂವು ಬಿಡದಂತೆ ಬಿಡಿಸಬೇಕು ಹಾಗೆ ಕೆಡವು ಹೂಗಳಿದ್ದರೆ ಅದನ್ನು ಬಿಡಿಸಿ ಅಂದರೆ ಒಂದು ಸ್ವಲ್ಪ ಒಣಗಿದೆಲ್ಲ ಕೆಳಗೆ ಹಾಕಬೇಕು ಹೊಳೆ ಬದಿ ಬಿಡುವ ಕಾಡು ಹೂಗಳನ್ನು ಸಹ ತೊಗೊಂಡು ಬಂದು ಶಿವನಿಗೆ ಪೂಜೆ ಮಾಡ್ತಾರೆ ಪೂಜೆ ಅರ್ಚನೆ ಯಾಮಪೂಜೆ ಉಪವಾಸ ಜಾಗರಣೆ ಬಹಳ ಮುಖ್ಯ ಉಪವಾಸ ಜಾಗರಣೆ ಇವುಗಳನ್ನು ಈ ದಿನ ಶ್ರದ್ಧಾಭಕ್ತಿಯಿಂದ ಮಾಡಬೇಕು ನಾವು ಅಲ್ವಾ ಇವತ್ತು ಈಶ್ವರನ ಆರಾಧನೆ ಮಾಡಿದರೆ ಸಕಲ ಪಾಪಗಳು ಪರಿಹಾರವಾಗುತ್ತೆ ತಿಳಿದೋ ತಿಳಿದೆಯೋ ತಿಳಿಯದೆಯೋ ನಾವು ಮಾಡುವ ಪಾಪಗಳು ಅನೇಕ ಶಿವನಾಮ ಜಪ ಶಿವ ಪಂಚಾಕ್ಷರಿ ನಮ ಶಿವಾಯ ಓಂ ನಮ ಶಿವಾಯ ಸಾಧ್ಯವಾದಷ್ಟು ಸಲ ಹೇಳ್ಕೊಳ್ತಾ ಇದ್ದರೆ ಒಳ್ಳೆಯದು ನಮ್ಮ ಶಕ್ತಿ ಜಾಗೃತವಾಗುತ್ತೆ ಶಿವ ಶಿವ ಅಂದರೆ ಮಂಗಳ ಪ್ರದ ಹಾಗೂ ಶುಭ ಅಂತ ಅರ್ಥ ಜಗತ್ತಿಗೆ ಒಡೆಯನಾದ ಕೈಲಾಸವಾಸಿ ಪರಮೇಶ್ವರನು ಲಿಂಗವಾಗಿ ಆವಿರ್ಭವಿಸಿದ ದಿನ ಮಹಾ ಶಿವರಾತ್ರಿ ಅಂತ ಪುರಾಣಗಳಲ್ಲಿದೆ ಈ ಶಿವರಾತ್ರಿ ಕುರಿತು ಕಥೆಗಳಿದೆ ಒಂದು ಬಹಳ ಹಿಂದೆ ವಾರಾಣಸಿಯಲ್ಲಿ ಸುಸ್ವರ್ಡು ಅಂತ ಬೇಡ ಇದ್ನಂತೆ ಅವನು ನಿತ್ಯ ಕಾಡಿಗೆ ಹೋಗಿ ಬೇಟೆ ಬಂದು ಅದನ್ನು ಮಾರಿ ಬಂದ ಹಣದಿಂದ ಜೀವನ ನಡೆಸ್ತಾ ಇದ್ದ ಅದೊಂದು ದಿನ ಬೇಟೆ ಹುಡುಕ್ತಾ ಹೋದ ಬೇಡ ಬಹಳ ದೂರದವರೆಗೂ ಹೋಗ್ತಾನೆ ಕತ್ಲಾಗ್ತಾ ಬಂತು ಒಂದು ಬೇಟೆನೂ ಸಿಗಲಿಲ್ಲ ಹಾಗೆ ಏನಾಯಿತು ಕಾಡಿನಲ್ಲಿ ಅವನು ದಾರಿ ತಪ್ಪಿಬಿಟ್ಟ ಮುಂದೆ ಹೋಗುವ ದಾರಿ ತಿಳಿಯಲಿಲ್ಲ ಕಾಡು ಪ್ರಾಣಿಗಳ ಭಯದಿಂದ ವಿಧಿ ಇಲ್ಲದೆ ಅವನು ಒಂದು ಬಿಲ್ವ ಪತ್ರದ ಮರ ಇತ್ತು ಅದನ್ನ ಏರಿ ಕುತ್ಕೊಂಡ್ಬಿಡ್ತಾನೆ ಹಸಿವು ಬಾಯಾರಿಕೆ ಹಾರಿಕೆ ಹೆದರಿಕೆ ಹೆಂಡತಿ ಮಕ್ಕಳ ಯೋಚನೆ ಕಣ್ಣೀರು ಸುರಿಸುತ್ತಾ ಮರದ ಕೊಂಬೆಗಳಲ್ಲಿದ್ದ ಎಲೆಗಳನ್ನೆಲ್ಲ ಏನೋ ಯೋಚನೆ ಒಂದೊಂದೇ ಕಿತ್ತು ಕಿತ್ತು ಇದ್ದಾನೆ ಇಡೀ ರಾತ್ರಿ ಹೀಗೆ ಕಳೆದು ಬೆಳಗ್ಗೆ ಎದ್ದು ಮನೆಗೆ ಹೋಗ್ತಾನೆ ಅವನು ಹಿಂದಿನ ದಿವಸ ಏನಿಲ್ಲಲ್ಲ ಭಯದಿಂದ ಇದ್ದ ಇದ್ದ ಬಿಲ್ಪತ್ರಗಳನ್ನು ಕಿತ್ತು ಕಿತ್ತು ಹಾಕ್ತಾ ಇದ್ದ ಇಡೀ ದಿನ ಉಪವಾಸ ಇದ್ದ ಹಸಿವಾಗಿತ್ತು ಆಹಾರ ಸೇವಿಸೋಕ್ಕೆ ಕೂತ್ಕೊಳ್ತಾನೆ ಅದೇ ಸಮಯಕ್ಕೆ ಒಬ್ಬ ಭಿಕ್ಷುಕ ಬರ್ತಾನೆ ಆಹಾರ ಕೇಳ್ತಾನೆ ಅವನಿಗೆ ಆಹಾರವನ್ನು ಕೊಡ್ತಾನೆ ಅವನು ಅವನು ಕೊಟ್ಟ ಮೇಲೆ ಇವನು ತಿಂತಾನೆ ಅದು ಅವನು ಹಿಂದಿನ ದಿನ ರಾತ್ರಿ ಹತ್ತಿದ ಮರ ಬಿಲ್ಪತ್ರೆ ಮರ ಅಂತ ಹೇಳಿದ್ರೆ ಆ ದಿನ ಶಿವರಾತ್ರಿ ಆಗಿರುತ್ತೆ ಅವನು ದಿನವಿಡೀ ಉಪವಾಸ ಇದ್ದ ಆ ಭಯ ಹೆದರಿಕೆ ಸಂಸಾರದ ಬಗ್ಗೆ ಯೋಚನೆ ಮಾಡಿಕೊಂಡು ಕಣ್ಣೀರು ಹಾಕ್ತಾ ಇದ್ನಲ್ಲ ಆ ಕಣ್ಣೀರು ಶಿವಲಿಂಗದ ಮೇಲೆ ಬಿದ್ದು ಅಭಿಷೇಕವಾಗ್ತು ಅವನಿಗೆ ಗೊತ್ತಿಲ್ಲದೆ ಮಾಡಿದ ಈ ಪುಣ್ಯ ಕಾರ್ಯದಿಂದ ಅವನಿಗೆ ಈಶ್ವರನ ಅನುಗ್ರಹವಾಯಿತು ಒಂದಷ್ಟು ವರ್ಷಗಳು ಕಳಿತು ವಯಸ್ಸಾಯಿತು ಅವನು ಮರಣ ಹೊಂದುತ್ತಾನೆ ಅವನು ಅರಿಯದೇ ಮಾಡಿದ ಒಂದು ಒಳ್ಳೆ ಕಾರ್ಯದಿಂದಾಗಿ ಮರುಜನ್ಮದಲ್ಲಿ ಚಿತ್ರಭಾನು ಎಂಬ ರಾಜನಿಗೆ ರಾಜನಾಗಿ ಜನಿಸ್ತಾನೆ ಅನ್ನೋ ಕತೆ ಇದೆ ಇನ್ನೊಂದು ಕತೆ ಹೇಳ್ತಾರೆ ಒಂದು ಸತಿ ಬ್ರಹ್ಮಂಗೂ ವಿಷ್ಣುವಿಗೂ ತಮ್ಮಲ್ಲಿ ಯಾರು ಇಬ್ಬರು ಶ್ರೇಷ್ಠರು ಅಂತ ಜಗಳ ಬಂತು ನಾನು ನಾನು ಅಂತ ಹೇಳ್ಕೊಳ್ತಾರೆ ಜಗಳ ವಿಪರೀತಕ್ಕೆ ಹೋದಾಗ ಅದನ್ನು ಬಿಡಿಸೋಕೋಸ್ಕರ ಪರಮೇಶ್ವರ ಅಗ್ನಿಕಂಬ ರೂಪದಲ್ಲಿ ಬಂದು ಅವ್ರ ನಡುವೆ ನಿಂತ್ಕೊಳ್ತಾನೆ ಬ್ರಹ್ಮ ಮತ್ತು ವಿಷ್ಣು ಇಬ್ಬರು ಅಗ್ ಕಂಬದ ಹತ್ತಿರ ಹೋದ ಅಗ್ನಿಕಂಬದ ಹತ್ರ ಅವರಿಬ್ಬರ ಮನಸ್ಸು ತಿಳಿಯಾಗತ್ತೆ ಅವರಿಬ್ಬರು ಅಗ್ನಿಕಂಬದ ತುದಿ ಹಾಗೂ ಮೊದಲು ಎಲ್ಲಿದೆ ಎಂದು ಕಂಡು ಹಿಡಿಯೋಣ ಅಂದ್ಕೊಂಡು ಬ್ರಹ್ಮ ಹಂಸದ ರೂಪ ತಾಳಿ ಕಂಬದ ಶಿರವನ್ನು ಹುಡುಕಲು ಮೇಲ್ಮುಖ ಹಾರ್ತಾನೆ ವಿಷ್ಣುವರ ಆಹವತ ಆರ ತರಿಸಿ ಧರಿಸಿ ಕಂಬದ ತಳ ಹುಡುಕಲು ಪಾತಾಳಕ್ಕೆ ಹೋಗ್ತಾನೆ ಇಬ್ಬರಿಗೂ ಹುಡ್ಕೋಕ್ಕಾಗಲ್ಲ ಮೇಲೆ ಬರ್ತಾರೆ ಬ್ರಹ್ಮ ಬಂದಾಗ ಎದುರಿಗೆ ಕೇದಿಗೆ ಹೂವು ಕಾಣಿಸುತ್ತೆ ಆಮೇಲೆ ಕಾಮದೇನು ಎರಡೂ ಕಾಣಿಸಿದಾಗ ತಕ್ಷಣ ಅವುಗಳಿಗೆ ನಾನು ಪರಮೇಶ್ವರನ ಶಿರವನ್ನು ದರ್ಶನ ಮಾಡಿದ್ದೆ ಅಂತ ಹೇಳಬೇಕು ಅಂತ ಹೇಳ್ತಾನೆ ಅವೆರಡು ಸೃಷ್ಟಿಕರ್ತನೇ ಸುಳ್ಳು ಹೇಳು ಎಂದಾಗ ನಮಗೇನು ಅಂದ್ಕೊಂಡು ಸೃಷ್ಟಿಕರ್ತ ಹೇಳಿದನಲ್ಲ ಅಂದ್ಕೊಂಡು ನಂತರ ಬ್ರಹ್ಮ ವಿಷ್ಣುವಿನ ಹತ್ರ ಹೋಗಿ ನಾನು ಪರಮೇಶ್ವರನ ಶಿರದ ಭಾಗ ಬಂದೆ ಅಲ್ಲಿತ್ತು ಅದಕ್ಕಾಗಿ ಕೇದಿಗೆಯನ್ನು ಮತ್ತೆ ಕಾಮಧೇನವನ್ನು ನೋ ಕೇಳು ಅಂತ ಹೇಳ್ತ ಕೇದಿಗೆ ಹೂ ಹೌದು ಬ್ರಹ್ಮ ನೋಡ್ದ ಏನು ಸೃಷ್ಟಿಕರ್ತ ಬ್ರಹ್ಮ ನೋಡ್ದ ಪರಮೇಶ್ವರನ ಶಿರವನ್ನು ಅಂತ ಒಪ್ಕೊಂಡ್ಬಿಡ್ತವೆ ಕೇದಿಗೆ ಹ್ಞೂ ಹ್ಞೂ ಹೌದು ಅಂತು ಕಾಮಧೇನು ಮೊದಲು ಹೌದು ಅಂತೂ ಆಮೇಲೆ ಮನಸ್ಸಿಗೆ ಒಬ್ಬದೇ ಬಾಲವನ್ನು ಅಲ್ಲ ಅಂತ ಅಲ್ಲಿ ಅದು ನೋಡ್ದು ವಿಷ್ಣುವಿಗೆ ಬ್ರಹ್ಮ ಸುಳ್ಳು ಹೇಳ್ತಾ ಇದ್ದಾನೆ ಅಂತ ಗೊತ್ತಾಗೋಯ್ತು ಮರೆಯಲ್ಲಿ ನಿಂತು ಗಮನಿಸ್ತಾ ಇದ್ದ ಈಶ್ವರ ಎದುರಿಗೆ ಬಂದು ಬ್ರಹ್ಮ ಸುಳ್ಳು ಹೇಳಿದೆ ಅಂತ ಕುಪ್ಪಿತನಾಗಿ ನಿನಗೆ ಭೂಲೋಕದಲ್ಲಿ ದೇವಾಲಯಗಳು ಇಲ್ಲದೆ ಹೋಗಲಿ ನೀನು ಪೂಜೆಗೆ ಅರ್ಹನಾಗೋದಿಲ್ಲ ಅಂತ ಶಾಪ ಕೊಟ್ಬಿಡ್ತಾನೆ ಅದಕ್ಕೆ ನೋಡಿ ಬ್ರಹ್ಮನ ದೇವಸ್ಥಾನಗಳು ಬಹಳ ವಿರಳ ಬ್ರಹ್ಮನನ್ನು ದೇವಸ್ಥಾನದಲ್ಲಿಟ್ಟು ಪೂಜೆ ಮಾಡೋದಿಲ್ಲ ಬ್ರಹ್ಮ ವಿಗ್ರಹ ವಿಷ್ಣುವರ ಮೆಚ್ಚಿದ ದೇವನು ಭೂಲೋಕದಲ್ಲಿ ನಿರಂತರವಾಗಿ ನಿನ್ನ ಪೂಜೆ ಎಲ್ಲ ಕಡೆ ನಡೀಲಿ ಎಲ್ಲ ಕಡೆ ನಿನ್ನ ದೇವಾಲಯಗಳಾಗಲಿ ಅಂತ ನೀಡ್ತಾನೆ ಈ ರೀತಿಯಾಗಿ ಶಿವನ ಲಿಂಗ ರೂಪದಲ್ಲಿ ಬಂದ ದಿನವೇ ಮಹಾ ಶಿವರಾತ್ರಿ ಅಂತ ಶಿವಪುರಾಣದಲ್ಲಿ ಇದೆ ಈ ಕಥೆನ ಮುಂದುವರಿಸ್ಕೊಂಡು ಬಹಳಷ್ಟು ಸಲ ಹೇಳಿದಾನೆ ಬ್ರಹ್ಮನ ಐದನೇ ತಲೆಯನ್ನು ಅಂದರೆ ಶಿರಚ್ಛೇದನ ಮಾಡೋದು ಶಿವ ಎಲ್ಲ ಹೀಗೆ ಶಿವ ಸೃಷ್ಟಿಸಿದ ಜ್ಯೋತಿರ್ಲಿಂಗಗಳು ಅನಂತವಾದದ್ದು ಮತ್ತು ದಿವ್ಯವಾದದ್ದು ಶಕ್ತಿಯುತವಾದದ್ದು ಅಮೋಘವಾದದ್ದು ಈ ದ್ವಾದಶ ಲಿಂಗಗಳ ದರ್ಶನವನ್ನು ಮಾಡಿದರೆ ಭವಬಂಧನಗಳಿಂದ ವಿಮೋಚನೆ ಸಿಗುತ್ತೆ ಅಂತ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ ಅಲ್ವಾ ಸೊ ಈ ದಿನ ಭಕ್ತಿ ಭಕ್ತಿಯುತವಾಗಿ ನಾವು ಶಿವನನ್ನು ಪೂಜೆ ಮಾಡೋಣ शङ्कराय 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 मङ्गलं शङ्करी मनोहराय शाश्वताय मङ्गलं गजाननाय मङ्गलं षडाननाय मङ्गलं सदाशिवाय मङ्गलं नारायणाय मङ्गलं हर नमः पार्वतीपते हर हर महादेव ॐ नमः शिवाय